ದೊಡ್ಡ ಗೌಡರ ಆಶೀರ್ವಾದವನ್ನ ಬೆಂಬಲವನ್ನ ಕೇಳಿದ್ದಾರೆ ಎ ಮಂಜು. 2023ಕ್ಕೆ ಚುನಾವಣೆಗೆ ನಿಲ್ತಾ ಇದ್ದೀನಿ, ಹಾಗಾಗಿ ಜನರ ಆಶೀರ್ವಾದವನ್ನ ತೆಗೆದುಕೊಳ್ತೀನಿ ಅಂತ ಅರಕಲಗೂಡಿನಲ್ಲಿ ಮಾಜಿ ಸಚಿವ ಎ ಮಂಜು ಹೇಳಿಕೆ ನೀಡಿದ್ದಾರೆ. ನಮಸ್ಕಾರ ಮಾಡೋದು, ಮತ ಕೇಳೋದು ಇದೇ ಸಿದ್ಧಾಂತ. ಜನ ಯಾವಾಗ ಏನ್ ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ ಆಗುತ್ತೆ. ದೇವೇಗೌಡರು ನನ್ನ 5ನೇ ಮಗ ಇದ್ದಂತೆ ಅಂತ ಹೇಳಿದ್ರು. ನಾನು ಯಾವತ್ತೂ ಕೂಡ ಅವ್ರ ಜೊತೆ ಜಗಳ ಆಡಿಲ್ಲ, ದೊಡ್ಡ ಗೌಡರ ಬೆಂಬಲವನ್ನು ಕೇಳೋದಕ್ಕೆ ಬಂದಿದ್ದೀನಿ ಅಂತ ಎ ಮಂಜು ಮಾತನಾಡಿದ್ದಾರೆ. ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ವದಂತಿ ವಿಚಾರಕ್ಕೆ ಅವರ ಅನಿಸಿಕೆ ತಕ್ಕಾಗ ಅವ್ರು ಮಾತನಾಡ್ತಾರೆ, ಅವ್ರು ಇರ್ತಾರೆ. ನನ್ನನ್ನು ಯಾರೂ ಕೂಡ ಸಂಪರ್ಕ ಮಾಡಿಲ್ಲ. ಕಾರ್ಯಕರ್ತರು ನಿಮ್ಮ ಜೊತೆ ಇರ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಕಾಂಗ್ರೆಸ್, ಬಿ ಜೆ ಪಿ, ಜೆ ಡಿ ಎಸ್, ಆಪ್, ಬಿ ಎಸ್ ಪಿ ಎಲ್ಲ ಕರೀತಾರೆ. ನಾನು ತೀರ್ಮಾನ ತಗೋಬೇಕಲ್ಲ, ಕಾರ್ಯಕರ್ತರನ್ನು ಕೇಳಬೇಕು, ನೋಡೋಣ ಅಂತ ಎ ಮಂಜು ಹಾಸನದಲ್ಲಿ ಮಾತನಾಡಿದ್ದಾರೆ. ಕ್ಷೇತ್ರದಲ್ಲಿ ಎಲ್ಲರ ಮತದಾರರನ್ನು ಲೀಡರ್ಗಳನ್ನು ಭೇಟಿ ಮಾಡ್ತಾ ಇದ್ದೀನಿ. ನಾನು ಜನ ಯಾರು ಎಲ್ಲೋಗು ಅಂತ ಹೇಳ್ತಾರೆ ಅವ್ರು ಹೇಳಿದ್ ಕೇಳ್ತೀನಿ. ಜನರ ಪಕ್ಷ ಜನರ ಹತ್ರ ಹೋಗ್ಬಿಟ್ಟಿದ್ದೀನಲ್ಲ, ಅಲ್ಲಿ ಹೋಗ್ತಾ ಇದ್ದೀನಲ್ಲ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಇದು ಒಂದು ತಪ್ಪು ಮಾಡಿದ್ವಿ, ನಿಮ್ಮ ಕೆಲಸ ಆಗಿದ್ದನ್ನು ಅಂದರೆ ಹೋಸಲ್ ಎನ್ನೇ ಆಯಿತು, ಸಹಾಯ ಮಾಡ್ತೀವಿ, ಚುನಾವಣೆಗೆ ನಿಲ್ಲಿ, ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾರೆ. ಅವ್ರ ಜೊತೆ ಇರ್ತೀವಿ ಯಾರು ನಾನು ನನ್ನ ಪಕ್ಷ ಬಿಡೋದು ಇನ್ನೊಂದು ಯಾರು ನನಗೆ ಪಾಪ ಹೇಳಿ ಯಾರೂ ಹೇಳುವಿಲ್ಲ ಅದ್ರ ಬಗ್ಗೆ ಅವಾಗಿದ್ವಿ ಅಂತ ಹೇಳಲಿಲ್ಲ. ನಾವು ಏನೋದು ಅವೇನೋ ಒಂದು ನಿರ್ಣಯ ತಗೋಬೇಕಾದ್ರೆ ತಗೊಂಡು ಅಷ್ಟೆ. ಅವರು ಕಾರ್ಯಕರ್ತರು, ನಿಮ್ಮ ತೀರ್ಮಾನ ನಮ್ಮ ತೀರ್ಮಾನ, ನೀವು ಏನು ಹೇಳ್ತೀರಿ ಅದ್ರ ಪ್ರಕಾರ ಇರ್ತೀವಿ. ನಿಮ್ಗೆ ಒಳ್ಳೇದಾಗಲಿ, ನಿಮ್ಮ ಎಲ್ಲರೂ ನಿಮ್ಮ ಜೊತೆ ಇರ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದೆ. ಎಲ್ಲರೂ ಕರೀತಾರೆ, ನಾನು ತೀರ್ಮಾನ ತಗೋಬೇಕು. ನಾವು ಮತದಾರರು ಕೇಳ್ಕೋಬೇಕು. ಕಾಂಗ್ರೆಸ್ಸು ಕರೀತಾರೆ, ಬಿ ಜೆ ಪಿ ಕರೀತಾರೆ, ಜೆ ಡಿ ಎಸ್ ಕರೀತಾರೆ, ಆಪ್ ಕರೀತಾರೆ, ಬಿ ಎಸ್ ಪಿ ಕರೀತಾರೆ. ಅಲ್ಲಲ್ಲ, ವಿಚಾರವಾಗಿ ಕಾಂಗ್ರೆಸ್ಸಲ್ಲೂ ವಿರುದ್ಧ ಮಾಡಿದ್ದೀನಿ, ಬಿ ಜೆ ಪಿಲೂ ಮಾಡಿದ್ದೀನಿ, ಎಲ್ಲರೂ ಮಾಡಿದ್ದೀನಿ. ನಾನು ಆನ್ ಇಶ್ಯೂ ಬೇಸ್ಡ್, ನೋ ಪರ್ಸ್ನಲ್ ಬೇಸ್. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.